ಸೇರಬಹುದೆ ನೀನು ದಾರಿ ಮುಗಿಯದೆ ಹಣ್ಣು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಜಾನಕಿ ಒಂದೇ ಮೂಲ ಎರಡು ನದಿಗೆ ರೆಕ್ಕೆ ಎರಡು ಹಕ್ಕಿಗೆ ಹರಿವ ನದಿಯು ಹರಿಯಲಿಹುದು ಇಂದಿನಂತೆ ನಾಳೆಯೂ ಮಗಳು ಜಾನಕಿ ಮಗಳು ಜಾನಕಿ. ಶ್ಯಾಮ್ಲತೆ, ನಮ್ಮ ಜಾನಕಿ ಶಂಕರ್ ದೇವ್ಘಟ್ಟ ಅವ್ರ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿದ್ರು. ಅಲ್ಲಿಗೆ ಹುಡ್ಕೊಂಡು ಹೋಗಿದ್ದೆ, ಅಲ್ಲಿ ಕೆಲಸ ಬಿಟ್ಬಿಡಿದಾಳಂತೆ. CSP ಅವ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಅಕ್ಕ ಎಲ್ಲಿದ್ದಾಳೆ? ಅವಳು ಇನ್ನೂ ಬಂದಿಲ್ಲ. ಅವಳು ಬರೋದು 5 ಗಂಟೆ ಆಗತ್ತೆ. ಅಕ್ಕ ಮಾಯಾಮೃಗದ ಜಿಂಕೆ ಥರ ಆಗೋಗಿದ್ದಾಳೆ. ಎಲ್ಲಿ ಹುಡ್ಕೊಂಡು ಹೋದ್ರೂ ಸಿಗ್ತಾ ಇರಲಿಲ್ಲ. ಇಲ್ಲಿ ಸಿಕ್ಕಿದ್ಲಲ್ಲ, ಅದಕ್ಕೆ ಕೇಳಿ ಕನ್ಫರ್ಮ್ ಮಾಡಿಕೊಂಡೆ ಅಷ್ಟೆ. ನೀವು ನಮ್ಮ ಶಾಲೆಯಲ್ಲಿ 1 ತಿಂಗಳಿಂದ ಟೆಂಪ್ರವರಿ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮನ್ನ ಪರ್ಮನೆಂಟ್ ಮಾಡೋದ್ರ ಬಗ್ಗೆ ಬೋರ್ಡಲ್ಲಿ ಡಿಸಿಷನ್ ಆಗಬೇಕು. ಅದಕ್ಕೆ ನಿಮ್ಮ ಜೊತೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಬೆಟರ್ ಅನಿಸ್ತು. ಶ್ಯೂರ್ ಸರ್. ನಿಮ್ಮ ರೆಸ್ಯೂಮ್ ನೋಡಿದ್ವಿ, ಬಹಳ ವಿಭಿನ್ನವಾದ ಟೀಚಿಂಗ್ ಶೈಲಿನ ಪ್ರಾಕ್ಟೀಸ್ ಮಾಡಿದಿರಿ ನೀವು. ಹೌದು ಸರ್, ನನ್ನ ಸಬ್ಜೆಕ್ಟೇ ದೈನಂದಿನ ವಿಜ್ಞಾನ ಅಂತ. ಥಿಯರಿಗಿಂತ ಸೈನ್ಸ್ನ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡೋದು, ಅದ್ರ ಮೂಲಕ ಸೈಂಟಿಫಿಕ್ ಕಾನ್ಸೆಪ್ಟ್ನ ಕಲಿಸೋದು ನನಗೆ ತುಂಬ ಇಷ್ಟವಾದ ಕೆಲಸ. ನೀವು ಹಿಂದೆ ಕೆಲಸ ಮಾಡ್ತಾ ಇದ್ದ ಸ್ಕೂಲ್ನ ಬಿಡೋದಕ್ಕೆ ಕಾರಣ ಏನು? ನಾನು ಬಿಡಲಿಲ್ಲ ಸರ್, ನನ್ನನ್ನು ಟರ್ಮಿನೇಟ್ ಮಾಡಿದರು. ಏನೋ ಅಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಇತ್ತಂತೆ. ಅದ್ರ ಬಗ್ಗೆ ಯಾವುದೋ ಸ್ಕೂಲ್ ಫಂಕ್ಷನಲ್ಲಿ ಮಾತಾಡಿಬಿಟ್ಟೆ, ಕೆಲಸದಿಂದ ತೆಗೆದುಬಿಟ್ರು. ವೆರಿ ಇಂಪ್ರೆಸಿವ್. ಹಾಗೆ ಕೆಲಸ ಕಳ್ಕೊಂಡಿದ್ದ ಕಾರಣ ಮುಚ್ಚಿಡದೆ ಹೇಳಿದ್ದು ತುಂಬ ಇಷ್ಟ ಆಯಿತು. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಾನು, ಅಮ್ಮ, ಒಬ್ಬಳು ಮಗಳಿದ್ದಾಳೆ, ಇಲ್ಲೇ ಜಂಗಮದುರ್ಗದಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಇಬ್ರು ತಮ್ಮಂದ್ರಿದ್ದಾರೆ, ನಿರಂಜನ್ ಮತ್ತೆ ಪ್ರಭಂಜನ್ ಅಂತ. ಒಂದು ಸ್ಟಾರ್ಟ್ಅಪ್ ಕಂಪ್ನಿಲಿ ಕೆಲಸ ಮಾಡ್ತಾರೆ, ಇಲ್ಲೇ ಜೇನ್ ತೊರೆಯಲ್ಲಿ. ತಂದೆ? ಶಾಂತರಾಜು ಅಂತ. ನನಗಿನ್ನೇನು ಪ್ರಶ್ನೆಗಳಿಲ್ಲ. ಕಂಗ್ರಾಟ್ಸ್ ಸಂಜನಾ, ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ.
ಹಲವೇ ಸಾಲ ಸೇರಿ 20,000 ಸಿಗುತ್ತೆ. ಆದರೆ ಇನ್ನೂ 2 ತಿಂಗಳು ನಿಮಗೆ ಸಂಬಳ ಬರಲ್ಲ. ನೋಡಿ, ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನಿಮ್ಮ ಫೈಲ್ನ ನಾವು ಎಲ್ಲ ಟ್ರಸ್ಟ್ಗಳಿಗೆ ಮತ್ತು ಆಡಿಟರ್ಗೆ ಕಳಿಸಿ ಅಪ್ರೂವಲ್ ತಗೊಳ್ಬೇಕಾಗತ್ತೆ. ಶಂಕರ್ ದೇವ್ಗಟ್ಟ ಅವರು ನಿಮ್ಗೇನು ಸಂಬಳ ಕೊಡ್ತಾ ಇದ್ರೋ ಸದ್ಯಕ್ಕೆ ಅದನ್ನು ಕೊಡೋದಕ್ಕೆ ನಾವು ಅಪ್ರೂವ್ ಮಾಡ್ತೀವಿ. ವಾರ ಲಂಡನ್ಗೆ ಹೊರಟಿದ್ದೆ ಕಾಲೇಜ್ ಕಡೆಯಿಂದ ಒಂದು ಪೇಪರ್ ಪ್ರೆಸೆಂಟೇಷನ್ಗೋಸ್ಕರ. ಅದಕ್ಕೂ ಮುಂಚೆ ಅಕ್ಕನ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕನ ನೋಡಿ ತುಂಬ ದಿನ ಆಗೋಗಿದೆ ಶ್ಯಾಮಲತೆ. ನಿಮಗೂ ಗೊತ್ತಾಗಿರಬಹುದು ಅಕ್ಕನ ಮನಸ್ಥಿತಿ. ಯಾಕೆ ಹೀಗೆಲ್ಲ ಆಯ್ತು ಚಂಚಲ? ಅಕ್ಕ ಪಡ್ತಾ ಇರೋ ನೋವು ಸಂಕಟ ಏನ್ ಕಡಿಮೆನಾ? ಭಾವ ಸುಳ್ಳು ಹೇಳಿ ಮದ್ವೆ ಆಗ್ಬಿಟ್ರು. ಆಗ ಬೇಸರ ಆಗಿ ನಿಮ್ ಮನೆಗೆ ಬಂದಿದ್ಲು. ಮತ್ತೆ ಅಕ್ಕ ಇಲ್ಲಿಗೆ ಬರಕ್ಕಿಂತ ಮುಂಚೆ ಪಪ್ಪಂಗೂ ಭಾವಂಗೂ ತುಂಬಾ ದೊಡ್ಡ ಜಗಳ ಆಗೋಯ್ತು. ಭಾವ ಮನೆ ಬಿಟ್ಟು ಹೋದ್ರು. ಪಪ್ಪನ ಬಗ್ಗೆ ಭಾವ ಏನೋ ಕೆಟ್ಟದಾಗ ಮಾತಾಡ್ಬಿಟ್ರು. ಪಪ್ಪ ಭಾವನ್ಗೆ ಒಂದೆರಡು ಏಟ್ ಕೂಡ ಹಾಕ್ಬಿಟ್ರು. ಮನ್ಸಕ್ ತುಂಬಾ ಹಿಂಸೆ ಆಗತ್ತೆ ಒಬ್ರನ್ನೊಬ್ರು ಈ ರೀತಿ ಹೊಡೆಯೋದನ್ನ ನೋಡಿದ್ರೆ. ಅಕ್ಕಂಗೂ ತುಂಬಾ ದುಃಖ ಅವಮಾನ ಆಗಿದೆ. ಅದಕ್ಕೆ ಅಪ್ಪನೂ ಬೇಡ ಗಂಡನೂ ಬೇಡ ಅಂತ ಕೆಲಸ ಹುಡ್ಕೊಂಡು ಬಂದಿದ್ದಾಳೆ. ಕೆಲ್ಸಕ್ಕೆ ಸೇರಿ 3 ತಿಂಗಳಾದ್ಮೇಲೆ ಅಲ್ವಾ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿದ್ದು? ಹೌದಮ್ಮ, ಯಾಕೋ ಗೊತ್ತಿಲ್ಲ ಇವತ್ತೇ ಕರೆದು ಕೆಲಸನ ಪರ್ಮನೆಂಟ್ ಮಾಡಿದ್ರು. ಅಲ್ಲಿ HR ಹೆಡ್ ರವಿರಾಜು ಅಂತಿದ್ರು. ಅಮ್ಮ, ನಂಗೆ ಕೆಲಸ ಕೊಟ್ಟಿದ್ರಲ್ಲ ನಮ್ಮ ಸ್ಕೂಲ್ ಚೇರ್ಮನ್ ಶಂಕರ ದೇವ್ಗಟ್ಟ, ಅವರು ರಿಸೈನ್ ಮಾಡಿಬಿಟ್ರಂತಮ್ಮ. ಯಾಕೋ ಗೊತ್ತಿಲ್ಲ. ಹೌದಾ? ಅದಕ್ಕೆ ಇವತ್ತು ಶಂಕರ್ ದೇವ್ಗಟ್ಟ ಅವ್ರ ಜಾಗದಲ್ಲಿ ಭಾರ್ಗಿ ಅವರು ನನ್ನ ಕೆಲಸನ ಪರ್ಮನೆಂಟ್ ಮಾಡಿದ್ರು. ಚಂದು ಭಾರ್ಗಿನ? ಹೌದಮ್ಮ, ಅವರೇ ಈಗ ಅಲ್ಲಿ ಟ್ರಸ್ಟ್ ಚೇರ್ಮನ್. ಅಮ್ಮ, ಈ ಗುಡ್ ನ್ಯೂಸ್ ಜೊತೆಗೆ ಇನ್ನೊಂದು ಬ್ಯಾಡ್ ನ್ಯೂಸು ಇದೆ. ಏನದು? ನನಗೆ ಮೊದಲು 2 ತಿಂಗಳು ಸಂಬಳ ಬರಲ್ವಂತೆ. 2 ತಿಂಗಳು ಸಂಬಳ ಬರಲ್ವಂತ? ಏಕೆ? ಅದೇನೋ ಕೆಲಸ ಪರ್ಮನೆಂಟ್ ಮಾಡೋದಕ್ಕೆ ತುಂಬಾ ಪ್ರೊಸೀಜರ್ಗಳಿವೆಯಂತೆ.
ಶಂಕರ್ ದೇವ್ಘಟ್ ಅವ್ರ ಸ್ಕೂಲ್ ಅಡ್ರೆಸ್ಗೆ ಹೋಗಿದ್ದೆ. ಅಲ್ಲಿ ನೀನ್ ಕೆಲಸ ಬಿಟ್ಟಿದ್ದ ವಿಚಾರನ ಹೇಳಿದ್ರು. ನಾನಾಗ ನಾನೇ ಕೆಲಸ ಬಿಡಬೇಕು ಅಂತಿರ್ಲಿಲ್ಲ ಕಣೆ. ಶಂಕರ್ ದೇವ್ಘಟ್ ಅವ್ರ ಹತ್ರ ಪರ್ಸನಲ್ ಸ್ಟಾಫ್ ಥರ ಇದ್ದೆ ನಾನು. ಅವರೇ ರಾಜೀನಾಮೆ ಕೊಟ್ಬಿಟ್ರು. ನನಗಿನ್ನೇನಿರುತ್ತೆ ಕೆಲಸ ಅಲ್ಲಿ ಹೇಳು. ಇದಕ್ಕೆಲ್ಲ ಒಂದು ರೀತಿಲಿ ಅಪ್ಪನೇ ಕಾರಣ ಚಂಚಲ. ನನಗೆ ಈ ಥರ ಪೊಲಿಟಿಕ್ಸ್ ಎಲ್ಲ ಮುಂಚೆ ಗೊತ್ತಾಗ್ತಿರ್ಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ಶಂಕರ್ ದೇವ್ಘಟ್ ಅವರು ಚೇರ್ಮನ್ ಆಗಿದ್ರು ಟ್ರಸ್ಟ್ಗೆ, ಬೋರ್ಡಿಗೆ, ಎರಡಕ್ಕೂ. ಅವ್ರ ಫಾಲೋವರ್ಸ್ನ ಟ್ರಸ್ಟಿಂದ ಬೋರ್ಡಿಂದ ರಾಜೀನಾಮೆ ಕೊಡೋ ಹಾಗೆ ಮಾಡಿಬಿಟ್ರು ಅಪ್ಪ. ಪಾಪ, ಅದರಿಂದ ಬೇಸರ ಆಗಿ ಶಂಕರ್ ದೇವ್ಘಟ್ ಅವರು ರಾಜೀನಾಮೆ ಕೊಟ್ಬಿಟ್ರು. ಸರ್, ಸೆಕ್ರೆಟರಿ ಹಿಡಿದು ನಿಮ್ಗೆ ಕೊಟ್ಬ ಅಂದರು, ತುಂಬ ಕಾನ್ಫಿಡೆನ್ಷಿಯಲ್ ಅಂತ. ಗಿರೀಶ್, ಹೋಮ್ ಮಿನಿಸ್ಟರ್ ಎಲ್ಲಾದ್ರೂ ಇದ್ರೆ ನೋಡಿ, ಇಲ್ಲೇ ಇದ್ರೆ ಸ್ವಲ್ಪ ಕರೀರಿ. ಸರ್, ರೂಮ್ ನಂಬರ್ 308 ಅಲ್ಲಿ ಇದಾರಂತೆ, ಬರ್ತಾರಂತೆ. ಸರ್ ನಮಸ್ಕಾರ. ಅರ್ಜೆಂಟ್ ಆಗ್ತಾವ್ ನನ್ನ ಬರಕ್ ಹೇಳದ್ರಂತೆ. ಹ್ಮ್, ಕೂತ್ಕೊಳ್ಳಿ. ಗಿರೀಶ್, ಚೌಧರಿ ಅವ್ರ ಜೊತೆ ಮಾತು ಮುಗಿಯೋವರೆಗೂ ಯಾರನ್ನೂ ಒಳಗೆ ಬಿಡಬೇಡಿ. ಹಾಗೆ ಸೆಕ್ರೆಟರಿ ಅವರಿಗೆ ಈ ವಿಚಾರನ ಕಾನ್ಫಿಡೆನ್ಷಿಯಲ್ ಆಗಿ ಇಡಿ ಅಂತ ಹೇಳಿ. ರಾಜು ಚೌಧರಿ ಅವರೇ, ನಾನೊಂದು ಸಂದಿಗ್ಧದಲ್ಲಿ ಸಿಗಾಕೊಂಡಿದ್ದೀನಿ, ನೀವು ಇದಕ್ಕೆ ಒಂದು ಪರಿಹಾರ ತಿಳಿಸ್ತೀರೇನೋ ಅಂತ. ಹೇಳಿ ಸರ್. ಭಾರ್ಗಿಯವರ ಮಗಳು ಜಾನಕಿ ಅನ್ನೋರಿಗೆ ಸಂಬಂಧಪಟ್ಟಿದ್ದು. ನನಗೆ ಒಂದು ಅನಾಮಧೇಯ ಪತ್ರ ಬಂದಿದೆ. ಇದು ಸುಮಾರು 5 ತಿಂಗಳ ಹಿಂದಿನ ವಿಚಾರ. ಯಾರೋ ನಿರಂಜನ್ ಧಾವಳಿ ಅನ್ನೋ ವ್ಯಕ್ತಿ ಮೇಲೆ ದೂರು. ಅವರು ತಾನು IAS ಆಫೀಸರ್ ಅಂತ ಸುಳ್ಳು ಹೇಳಿ ಇಂಪರ್ಸನೇಷನ್ ಮಾಡಿ ಭಾರ್ಗಿಯವ್ರ ಮಗಳು ಜಾನಕಿ ಅನ್ನೋರ್ನ ಮದುವೆ ಆಗಿದ್ದಾರೆ. ಅದು ನಿರಂಜನ್ ಧಾವಳಿ ಅನ್ನೋರು ಮಾಡಿರೋ ಫ್ರಾಡ್. ಈ ವಿಚಾರವಾಗಿ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಈ ಪತ್ರದಲ್ಲಿ ಬರೆದಿದ್ದಾರೆ. ಯಾರು ಸರ್ ಬರೆದಿರೋದು? ಅನಾಮಧೇಯ, ಯಾರು ಅಂತ ಹೆಸರು ಬರೆದಿಲ್ಲ.
ಇನ್ನೊಂದು ವಿಷಯ, ಇಂಥದ್ದೊಂದು ವಿಚಾರ 3 ತಿಂಗಳ ಹಿಂದೇನೆ ನನ್ನ ಗಮನಕ್ಕೆ ಬಂದಿತ್ತು. ಭಾರ್ಗಿಯವ್ರ ಮಗಳು ಜಾನಕಿ, ತನ್ನ ಗಂಡ IAS ಆಫೀಸರ್, ವಾಷಿಂಗ್ಟನ್ನಲ್ಲಿದ್ದಾರೆ. ಇಲ್ಲಿ ಪೋಸ್ಟಿಂಗ್ ಬೇಡ, ಅಲ್ಲೇ ಇರೋದಕ್ಕೆ ಏರ್ಪಾಡು ಮಾಡಿಕೊಡಿ ಅಂತ ಕೇಳಕ್ಕೆ ಬಂದಿದ್ರು. ಆಗಲೇ ಅವರು IAS ಆಫೀಸರ್ ಅಲ್ಲ ಅಂತ ಅನಿಸಿತ್ತು. ಆದರೂ ಭಾರ್ಗಿಯವ್ರನ್ನ ಕರೆಸಿ ಸೂಕ್ಷ್ಮವಾಗಿ ವಿಚಾರಿಸಿದೆ. ಅಂಥದ್ದೇನೂ ಇಲ್ಲ ಅಂದಿದ್ರು ಭಾರ್ಗಿಯವರು. ನಾನು ಆ ವಿಚಾರನ ಬಿಟ್ಬಿಟ್ಟಿದ್ದೆ. ನೀವು ಈ ಪತ್ರನ ಓದಿ ಯೋಚನೆ ಮಾಡಿ. ನನಗೀಗ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಆಮೇಲೆ ಸಿಗ್ತೀನಿ. ಮುಂದೇನು ಮಾಡಬೇಕು ಅಂತ ನೀವೇ ಹೇಳಿ. ಈಗ ನನಗೆ ಇದ್ರ ಅವಶ್ಯಕತೆ ಇಲ್ಲ. ಅವಶ್ಯಕತೆಗಲ್ಲ, ಪ್ರೀತಿ ಕೊಟ್ಟಿರೋದು. ಯಾಕೆ ಇದು 1 ಗ್ರಾಮ್ ಗೋಲ್ಡ್ ಅಂತ ತಗೊಳಕ್ ಇಷ್ಟ ಅಲ್ವಾ? ಅಯ್ಯೋ ಶ್ಯಾಮಲತೆ, ಹಾಗಲ್ಲ. ಪಾಪ, ನೀವು ಆಸೆ ಪಟ್ಟು ತಗೊಂಡಿರ್ತೀರಲ್ವಾ? ನಿಮ್ ತಾಯಿ ಮಡಲು ತುಂಬಿದಾಗ ಕೊಟ್ಟು ದುಡ್ಡಲ್ಲಿ ತಗೊಂಡಿರೋದು ಅಂತ ಬೇರೆ ಹೇಳಿದಿರಾ? ನಾನು ಇಟ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಶ್ಯಾಮಲತೆ. 16 ವರ್ಷದ ಹುಡುಗಿ ನೋಡು ನಾನು, ಆಸೆ ಪಟ್ಟು ತಗೊಂಡಿರೋದಕ್ಕೆ, ನೀನು ಅದನ್ನ ಕಿತ್ಕೊಂಡಿರೋದಕ್ಕೆ. ಅದೆಲ್ಲ ಏನೂ ಇಲ್ಲ ಜಾನಕಿ, ನಮ್ಮ ತಾಯಿ ಆಶೀರ್ವಾದ ನಿನ್ನ ಮೇಲೆ ಇರಲಿ ಅಂತ ಕೊಟ್ಟಿದ್ದು.